ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಪ್ಕಾರ್ನನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಪಾಪ್ಕಾರ್ನ್ ಯಾರಿಗೆ ಇಷ್ಟ ಇಲ್ಲರಿ? ಅದ್ರ ವಾಸನೆ ಬರಕತ್ತು ಅಂದ್ರೆ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ಪಾಪ್ಕಾರ್ನ್ ತಿನ್ನಂಗನಸ್ತು. ಆದ್ರೆ ನೀವು ಅನ್ಬೋದು ಇದ್ರಾಗಿನ ಪಾಪ್ಕಾರ್ನ್ ಮಾಡೋದ್ರಾಗ ವಿಶೇಷತೆ ಐತಿ ಅಂತ. ಆದ್ರೆ ನಾನು ಇವತ್ತು ಎಣ್ಣೆ ಬೆಣ್ಣೆ ಎರಡನ್ನೂ ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ಕಡಾಯಿಯನ್ನು ತೊಗೊಂಡಿದ್ದೀನಿ. ಆದಷ್ಟು ನೀವು ಪಾತ್ರೆ ತಳ ದೀಪಿರ್ಬೇಕು, ಆ ರೀತಿ ಪಾತ್ರೆಯನ್ನು ತೊಗೊರಿ. ಇಲ್ಲಾಂದ್ರೆ ನೀವು ಕುಕ್ಕರನ್ನೇ ತೊಗೊರಿ, ನಡೀತೇವೆ. ಇಲ್ಲಿ ನೋಡಿ, ನಾನು ಒಂದು ಬಟ್ಲಾಗಷ್ಟೇ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ಉಪ್ಪನ್ನೀಗ ಹೈ ಫ್ಲೇಮಲ್ಲಿ ಇಟ್ಟರೆ ಬಿಸಿ ಮಾಡ್ಕೋತೀನಿ. ಉಪ್ಪು ತುಂಬಾ ಬಿಸಿ ಆಗ್ಬೇಕ್ರಿ ಅದು. ನೋಡಿ, ಇದನ್ನೊಂದು 3-4 ನಿಮಿಷ ಆಗಷ್ಟು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಹುರಿದಿನಿ ರೀ ಅದು ಉಪ್ಪನ್ನು ತುಂಬ ಬಿಸಿ ಆಗೋವರೆಗೂ. ಆದಷ್ಟು ಏನು ಹೇಳ್ತಾ ಇದ್ದೀನಿ, ತಳ ದಿಪ್ಪಿರೋ ಪಾತ್ರೆಯನ್ನೇ ತಗೋರಿ ನೀವು. ನೋಡಿರಿ, ಈ ಉಪ್ಪು ತುಂಬಾ ಬಿಸಿ ಆಗಿದೆ. ನೋಡಿ, ಇಲ್ಲಿ ನಾನೀವು ಪಾಪ್ಕಾರ್ನ್ ಮಾಡೋ ಮೆಕ್ಕೆಜೋಳನ ತಗೋತಾ ಇದ್ದೀನಿ. ಉಪ್ಪಿಗೆ ಅಷ್ಟೇ ನೋಡಿ, ತುಂಬ ಕಾಳನ್ನು ಜಾಸ್ತಿ ಆಗಬಾರ್ದು, ಅದರಷ್ಟೇ ನೋಡಿ ಹಾಕೋತಾ ಇದ್ದೀನಿ ರೀ ನಾನು. ನೋಡಿ, ಈಗ ಇವನ್ನ ಆ ಉಪ್ಪಿನಲ್ಲಿ ಹುರಿಬೇಕ್ರಿ. ನಾ ಈಗ ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ ಹುರಿಯತ್ತೀನಿ ರೀ. ಒಂದು ಸ್ವಲ್ಪ ಪಾಪ್ಕಾರ್ನ್ ಒಂದೆರಡು ಚಟ್ಪಟ್ ಚಟ್ಪಟ್ ಅನ್ಬೇಕು, ಆವರೆಗೂ ಹುರಿಬೇಕು. ನೋಡಿರಿ, ಈ ಕಲರ್ನು ಚೇಂಜ್ ಆಯಿತು, ಪಾಪ್ಕಾರ್ನ್ ಆಗಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ನೋಡಿರಿ, ಇಲ್ಲೊಂದಾಗ್ಯದ ನೋಡಿ, 1-2 ಇಲ್ಲಿ ಕಾಣಕತ್ತಾವ ನೋಡಿರಿ ನೀವು. ನೋಡಿ, ಈ ರೀತಿ ಆದಮೇಲೆ ಮೀಡಿಯಂ ಫ್ಲೇಮ್ದಲ್ಲೇ ಇರಲಿ ರೀ ಗ್ಯಾಸ್, ಇದನ್ನು ಮುಚ್ಚಿಬಿಡ್ಬೇಕ್ರಿ. ನೋಡಿ, ಕವರ್ ಮಾಡಿದ್ದೀನಿ ನೋಡಿ. ನೋಡಿ, ನಿಮಗೆ ತೋರಿಸ್ತೀನಿ ನೋಡಿರಿ ಪಾಪ್ಕಾರ್ನ್ ಹೆಂಗಾಗತ್ತೋ ನೋಡಿರಿ. ಎಷ್ಟು ಫಾಸ್ಟಾಗಿ, ಎಣ್ಣೆನೂ ಇಲ್ಲ ಬೆಣ್ಣೆನೂ ಇಲ್ಲ, ಯಾವುದನ್ನು ಬಳಸ್ತೇನೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಪಾಪ್ಕಾರ್ನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಆಗಿರೋ ಪ್ರೊಸೆಸ್ ಅದು. ಒಂದೊಂದ್ಸಲ ಏನಾಗ್ತದೆ, ಎಣ್ಣೆ ಒಳಗೆ ಅರಿಶಿನ ಪುಡಿ ಅದು ಹಾಕಿ ಮಾಡ್ತೀವಲ್ಲ ಉಪ್ಪದಾಗಿ, ಅದು ಬೆಸೀದು ಹೋಗಿರ್ತದೆ. ಆ ಪಾಪ್ಕಾರ್ನ್ ಅವಾಗ ಕೈ ಕೈ ಹತ್ತಿರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ 1-2 ನಿಮಿಷದಲ್ಲಿನೇ ಪಾಪ್ಕಾರ್ನ ರೆಡಿ ಆಗ್ಯಾವ್ರಿ. ನೋಡಿ, ಎಷ್ಟು ದಪ್ಪ ದಪ್ಪನೂ ಆಗ್ಯಾವ ನೋಡಿ. ಈಗ ಆ ಉಪ್ಪನ್ನ ಏನು ಮಾಡೋದು ರೀ, ಸೋಸ್ಬಿಡ್ತವೆ ಅಂದರೆ ಚಾಣಿ ಮಾಡಿ ತೊಗೊಂಡ್ಬಿಡ್ತೀನಿ ರೀ ನಾನು. ನೋಡಿ, ತುಂಬಾ ಆ ಉಪ್ಪು ತುಂಬಾ ಬಿಸಿ ಆಗಿರ್ತದೆ ರೀ, ಹುಷಾರು ಹಂಗೆ ಮಾಡಿ. ನೋಡಿ, ಉಪ್ಪನ್ನು ಚಾಣಿಸ್ಬಿಟ್ಟು ತೆಗೆದು ಬಿಡೋದ್ರಿ. ಮತ್ತೇನಾರು ಇದರಲ್ಲಿನೇ ಶೇಂಗಾನೂ, ಉಪ್ಪಿನ ಶೇಂಗಾನು ಮಾಡ್ಕೋಬೋದು. ಈ ಉಪ್ಪಿನಲ್ಲಿನೇ ಹುರ್ಕೋಬೋದು ರೀ ಇದನ್ನು. ಮತ್ತೆ ಬೇಕಂದ್ರೆ ಮತ್ತೊಮ್ಮೆ ರೀಯೂಸ್ ಮಾಡ್ಕೋಬೋದು, ಇದನ್ನು ನಾನು ತೆಗೆದಿಟ್ಕೋತೀನಿ. ನೋಡಿ, ನಾನು ಇನ್ನೊಂದು ಸ್ವಲ್ಪ ಏನು ಕಾಳು ಉಳಿದಿದ್ದಲ್ಲ ಅವನೂ ಮಾಡ್ಕೊಂಡಿನಿ ರೀ. ಹೀಗಾಗಿ ಇವು ಜಾಸ್ತಿ ಇದ್ದೀವಿ ರೀ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಎಷ್ಟು ದಪ್ಪ ದಪ್ಪಾಗಿ ಎಷ್ಟು ಚೆನ್ನಾಗಿ ನೋಡಿರಿ. ಈ ರೀತಿ ಸಣ್ಣ ಸಣ್ಣಾಗಿ ಬರೆದ್ರೆ ಅವು ತಿನ್ನೋಕೆ ಟೇಸ್ಟ್ ಇಲ್ಲ. ಇರ್ತೀರಿ ಎಳ್ಳು ದಪ್ಪ ದಪ್ಪ ಆದ್ರೆ ಟೇಸ್ಟ್ ನೋಡಿರಿ. ಪಾಪ್ಕಾರ್ನ್ ಎಷ್ಟು ಪರ್ಫೆಕ್ಟಾಗಿ ಕ್ರಿಸ್ಪಿ ಅನ್ನೋದೋ ಎಷ್ಟು ಚೆನ್ನಾಗಿ ಬಂದವೆ ನೋಡಿರಿ. ಸಂಜೆ ಸಾಯಂಕಾಲ ಕೂತಾಗ ಈ ರೀತಿ ಪಾಪ್ಕಾರ್ನ್ ಇದ್ರೆ ಮಜಾನೇ ಬೇರೆ ರೀ. ನೋಡಿ, ಪಾಪ್ಕಾರ್ನ ಎಣ್ಣೆ ಬೆಣ್ಣೆ ಇಲ್ಲದೇ ರೆಡಿ ಆಗ್ಯಾವ್ರಿ. ಈ ಪಾಪ್ಕಾರ್ನ್ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್